ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜ ಶ್ರೀ ರತ್ನಾಢ್ಯಂ ವಂದೇ ಭಾರತ ಮಾತರಂ. ತಾತ್ಪರ್ಯ: ಭಾರತ ಮಾತೆಯೇ, ನಿನಗೆ ನಮಸ್ಕಾರ. ನಿನ್ನ ಕಾಲುಗಳನ್ನು ಸಮುದ್ರ ರಾಜನು ತೊಳೆಯುತ್ತಿದ್ದಾನೆ. ಹಿಮವಂತನೇ ನಿನ್ನ ಕಿರೀಟ, ಬ್ರಹ್ಮಶ್ರೀ ರಾಜಶ್ರೀಗಳೇ ನಿನ್ನ ಅನರ್ಘ್ಯ ರತ್ನಗಳು. ಮಾನ್ಯ ಅಧ್ಯಕ್ಷಃ, ಮುಖ್ಯ ಅತಿಥಿನಃ, ಮಮ ಅನುಭವಿಕಃ, ಶಿಕ್ಷಕಃ, ಜ್ಯೇಷ್ಠ ಮಮ ಸಹಪಾಠಿನಃ, ಸರ್ವೇಭ್ಯ ಸ್ವತಂತ್ರೋತ್ಸವಸ್ಯ ಶುಭಾಶಯಃ. ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ನನ್ನ ನೆಚ್ಚಿನ ಪೂಜ್ಯ ಶಿಕ್ಷಕರಿಗೆ, ನನ್ನ ಸಹಪಾಠಿಗಳಿಗೆ, ಸರ್ವರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಮಮ ನಾಮ ಪವನ್ ಗೌಡ, ಅಹಂ ನವಮ ಕಕ್ಷಾಯಾಂ ಪಠಾಮಿ, ಅಹಂ ಇದಾನಿಂ ಸ್ವತಂತ್ರೋತ್ಸವಂ ಅಧಿಕೃತ್ಯ ಸಂಸ್ಕೃತ ಭಾಷಾಯಾಂ ವಕ್ತುಂ ಇಚ್ಛಾಮಿ. ನನ್ನ ಹೆಸರು ವರ್ಷ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಸಂಸ್ಕೃತ ಭಾಷೆಯಲ್ಲಿ ಹೇಳಲು ಇಚ್ಛಿಸುತ್ತೇನೆ. ದೋಷಾಃ ಭವಂತಿ ಚೇತ್ ಕ್ಷಮ್ಯತಾಂ, ದೋಷಗಳು ಬಂದರೆ ಕ್ಷಮಿಸಿ. ವ್ಯಾಪಾರಾರ್ಥಂ ಆಗತಃ ಆಂಗ್ಲಾಃ ದ್ವಿಶತಂ ವರ್ಷಾಣಿ ಅಸ್ಮಾಕಂ ದೇಶಸ್ಯ ಪ್ರಶಾಸನಂ ಕೃತ್ವಾ ಭಾರತೀಯೇಭ್ಯಃ ಅಸಹನೀಯಂ ಕಷ್ಟಂ ದತ್ತವಂತಃ. ವ್ಯಾಪಾರಾರ್ಥವಾಗಿ ಭಾರತಕ್ಕೆ ಬಂದ ಆಂಗ್ಲರು ನಮ್ಮನ್ನು 200 ವರ್ಷ ಆಳ್ವಿಕೆ ಮಾಡಿ ನಮಗೆ ಅಸಹನೀಯ ತೊಂದರೆಗಳನ್ನು ಅನುಭವಿಸುವಂತೆ ಮಾಡಿದರು. ಏತಸ್ಮಾತ್ ಕಾರಣಾತ್ ಏವ ತೇಷಾಂ ವಿರುದ್ಧಂ ಆಂದೋಲನಂ ಕೃತವಂತಃ. ಈ ಕಾರಣದಿಂದ ಭಾರತೀಯರು ಅವರ ವಿರುದ್ಧ ಆಂದೋಲನ ಮಾಡಿದರು. ತಸ್ಯ ಪರಿಣಾಮಾತ್ ಏವ ಅಸ್ಮಾಕಂ ರಾಷ್ಟ್ರಂ ಕ್ರಿಸ್ತೀಯ 1947ತಮೇ ವರ್ಷೇ ಆಗಸ್ಟ್ ಮಾಸೇ 15ನೇ ದಿನಾಂಕೇ ಸ್ವತಂತ್ರಂ ಅಭವತ್. ಅದರ ಪರಿಣಾಮವಾಗಿ ನಮ್ಮ ರಾಷ್ಟ್ರವು 1947ನೇ ಆಗಸ್ಟ್ ತಿಂಗಳು 15ನೇ ದಿನಾಂಕದಂದು ಸ್ವತಂತ್ರ ರಾಷ್ಟ್ರವಾಯಿತು. ಇತ್ಯುಕ್ತೆ ದೇಶ ಆಂಗ್ಲ ಶಾಸನಾತ್ ವಿಮೋಚನಂ ಪ್ರಾಪ್ತಂ ಭಾರತೀಯಾಃ ಇದಾನಿಂ ಸ್ವತಂತ್ರಃ. ಇದರಿಂದ ದೇಶವು ಆಂಗ್ಲ ಶಾಸನದಿಂದ ಮುಕ್ತವಾಯಿತು. ಏಷಃ ಅಸ್ಮಾಕಂ ಅಭಿಮಾನಸ್ಯ ವಿಷಯಃ, ಇದರಿಂದ ಭಾರತೀಯರು ಆದರು, ಇದು ನಮಗೆಲ್ಲ ವಿಷಯವಾಗಿದೆ. ತತಃ ಚ 1950ತಮೇ ಕ್ರಿಸ್ತವರ್ಷಸ್ಯ ಜನೇವರಿ ಮಾಸಸ್ಯ 26ನೇ ದಿನಾಂಕೇ ನೂತನ ಸಂವಿಧಾನಂ ವಯಂ ಸ್ವೀಕೃತವಂತಃ. ನಂತರ 1950ನೇ ಜನವರಿ 26ರಂದು ನಮ್ಮದೇ ಆದ ಹೊಸ ಸಂವಿಧಾನವನ್ನು ಪಡೆಯಲಾಯಿತು. ಏತೌ ದಿವಸೌ ರಾಷ್ಟ್ರೀಯ ಉತ್ಸವ ರೂಪೇಣ ಪ್ರತಿ ವರ್ಷಂ ವಯಂ ಆಚರಾಮಃ. ಈ 2 ದಿನಗಳನ್ನು ರಾಷ್ಟ್ರೀಯ ಹಬ್ಬವಾಗಿ ಪ್ರತಿ ವರ್ಷ ನಾವೆಲ್ಲ ಆಚರಿಸುತ್ತೇವೆ. ಆಗಸ್ಟ್ 15ನೇ ದಿನಾಂಕೇ ಸ್ವಾತಂತ್ರ್ಯ ದಿನಸ್ಯ ಸ್ಮರಣಾರ್ಥಂ ಉತ್ಸವಂ ಆಚರಾಮಃ. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಸ್ಮರಣಾರ್ಥ ಹಬ್ಬವಾಗಿ ಆಚರಿಸುತ್ತೇವೆ. ದೇಶೇ ಸರ್ವತ್ರ ರಾಜಕೀಯ ನೇತಾರಃ ಶಾಲಾಸು ಛಾತ್ರಃ ಅಧ್ಯಾಪಕಾಶ್ಚ ಉತ್ಸವಂ ಇದಂ ಆಚರಂತಿ. ದೇಶದ ಎಲ್ಲ ರಾಜಕೀಯ ಗಣ್ಯರು, ಶಾಲೆಗಳ ಮಕ್ಕಳೊಂದಿಗೆ ಅಧ್ಯಾಪಕರು ಈ ಹಬ್ಬವನ್ನು ಆಚರಿಸುತ್ತಾರೆ. ಸ್ವಾತಂತ್ರ್ಯ ಸಂಪಾದನಾರ್ಥಂ ಗಾಂಧೀಜಿ ಮಹೋದಯ ಸರ್ವತ್ಯಾಗಂ ಕೃತವಾನ್. ಸ್ವಾತಂತ್ರ್ಯ ಹೊಂದಲು ಗಾಂಧೀಜಿಯವರು ಎಲ್ಲವನ್ನೂ ತ್ಯಾಗ ಮಾಡಿದರು. ಉಪವಾಸಂ ಕೃತ್ವಾ ದೇಹದಂಡನ ದ್ವಾರ ಹಿಂದೂ ಮುಸಲ್ಮಾನನಾಂ ಐಕ್ಯಾರ್ಥಂ ಪ್ರಯತ್ನಂ ಕೃತವಾನ್. ಉಪವಾಸ ಮಾಡಿ ದೇಹವನ್ನು ದಂಡಿಸಿ ಹಿಂದೂ ಮತ್ತು ಮುಸಲ್ಮಾನರನ್ನು ಒಂದುಗೂಡಿಸಲು ಪ್ರಯತ್ನ ಮಾಡಿದರು. ಸತ್ಯಂ ಅಹಿಂಸಾ ಸಹನ ಪ್ರಾಮಾಣಿಕತಾ ಇತ್ಯಾದಿ ಗುಣೈ ಸರ್ವಾನ್ ಭಾರತೀಯನ್ ತ್ರಿವರ್ಣ ರಂಜಿತ ರಾಷ್ಟ್ರ ಧ್ವಜಸ್ಯ ಮೂಲೆ ಮೇಲಯಿತ್ವ ರಾಷ್ಟ್ರೈಕ್ಯಂ ಸಾಧಿತವಾನ್. ಸತ್ಯ, ಅಹಿಂಸೆ, ಸಹನೆ, ಪ್ರಾಮಾಣಿಕತೆ ಇತ್ಯಾದಿ ಗುಣಗಳಿಂದ ಎಲ್ಲ ಭಾರತೀಯರನ್ನು ತ್ರಿವರ್ಣ ಧ್ವಜದಡಿಯಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿ ರಾಷ್ಟ್ರವನ್ನು ಐಕ್ಯತೆ ಮಾಡಿದರು. ವಿಶ್ವಸ್ವೈವ ಶಾಂತಿ ಮಂತ್ರಂ ಉಪದಿಷ್ಟವಾನ್, ವಿಶ್ವಕ್ಕೆ ಶಾಂತಿ ಮಂತ್ರವನ್ನು ಉಪದೇಶಿಸಿದರು. ವಲ್ಲಭಾಯಿ ಪಟೇಲ, ಸುಭಾಷ ಚಂದ್ರ ಬೋಸ್, ಬಾಬು ರಾಜೇಂದ್ರ ಪ್ರಸಾದ, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ ಏತೇ ಸರ್ವೇ ನೇತಾರಃ ಸ್ವಾತಂತ್ರ್ಯಾರ್ಥಂ ಐಕ್ಯಾರ್ಥಂ ಚ ಸ್ವ ಆತ್ಮಾನಮೇವ ಸಮರ್ಪಿತವಂತಃ. ವಲ್ಲಭಾಯಿ ಪಟೇಲ, ಸುಭಾಷ್ ಚಂದ್ರ ಬೋಸ್, ಬಾಬು ರಾಜೇಂದ್ರ ಪ್ರಸಾದ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್ ಇವರೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ದೇಹ ತ್ಯಾಗ ಮಾಡಿದರು. ಸ್ವತಂತ್ರೋತ್ಸವ ದಿನೇ
ಏತೇಷಾಂ ಕೃತಜ್ಞತಾಂ ಸಮರ್ಪ್ಯ ತೇಷಾಂ ಸಂದೇಶ ಪುನಃ ಪ್ರಸಾರಯಂತಿ. ಸ್ವಾತಂತ್ರ್ಯೋತ್ಸವದ ದಿನ ಎಲ್ಲರಿಗೂ ಕೃತಜ್ಞತೆಯನ್ನು ಸಮರ್ಪಿಸಿ ಇವರೆಲ್ಲರ ಸಂದೇಶಗಳನ್ನು ಮತ್ತೆ ಪ್ರಚಾರ ಮಾಡೋಣ. ಯೇ ಚ ಅನ್ಯೈ ಅಸಂಖ್ಯಾಕಃ ದೇಶಭಕ್ತಃ ಕ್ಲೇಶಂ ಪ್ರಾಪ್ತವಂತಃ ದೇಶಸ್ತುತಿಂ ಚ ಕುರ್ವಂತಿ ಕರಣೀಯಮೇವ. ಮತ್ತು ಇನ್ನು ಬೇರೆ ಬೇರೆ ದೇಶಭಕ್ತರು ದೇಶಕ್ಕಾಗಿ ಕಷ್ಟಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಕರ್ತವ್ಯ. ಅಸ್ಮಿನ್ ದೇಶೇ ರಾಷ್ಟ್ರಧ್ವಜಸ್ಯ ರಾಷ್ಟ್ರಗೀತಾಯಃ ರಾಷ್ಟ್ರಲಾಂಛನಸ್ಯ ಚ ಗೌರವಂ ಸಮರ್ಪಯಂತಿ. ನಮ್ಮ ದೇಶದ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಗೀತೆಗೆ ಮತ್ತು ರಾಷ್ಟ್ರಲಾಂಛನಕ್ಕೆ ಗೌರವವನ್ನು ಸಮರ್ಪಿಸೋಣ. ಅಸ್ಮಿನ್ ದಿನೇ ಸ್ವಾತಂತ್ರ್ಯ ವೀರಾಣಾಂ ಸಾಹಸಂ ಭಾಷಣ ದ್ವಾರ ಆಕಾಶವಾಣಿ ದ್ವಾರ ದೂರದರ್ಶನ ದ್ವಾರ ವಾ ಪ್ರಚಾರಂ ಕುರುವಂತಿ. ಈ ದಿವಸ ಸ್ವಾತಂತ್ರ್ಯ ವೀರರ ಸಹಾಯವನ್ನು ಭಾಷಣದ ಮೂಲಕ ಆಕಾಶವಾಣಿ ಮೂಲಕ ದೂರದರ್ಶನದ ಮೂಲಕ ನಾವುಗಳೆಲ್ಲ ಪ್ರಚಾರವನ್ನು ಮಾಡೋಣ. ಇದಾನೀಂ ಸ್ವಾತಂತ್ರ್ಯ ಭಾರತಸ್ಯ ಪ್ರಗತಿಹಿ ಅಸ್ಮಾಭಿಹಿ ಕರಣೀಯ. ಈಗ ಸ್ವಾತಂತ್ರ್ಯ ಭಾರತದ ಪ್ರಗತಿಯನ್ನು ನಾವು ಆದ್ಯ ಕರ್ತವ್ಯವಾಗಿ ಮಾಡಬೇಕು. ರಾಷ್ಟ್ರೀಯ ಭಾವೈಕ್ಯಂ ರಕ್ಷಣೀಯಂ ತದಾ ಅಸ್ಮಾಕಂ ಜೀವನಂ ಧನ್ಯಂ ಭವತಿ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ಉಳಿಸಿ ಸಂರಕ್ಷಿಸಬೇಕು, ಆಗಲೇ ನಮ್ಮ ಜನ್ಮವು ಸಾರ್ಥಕತೆಯ ಜೀವನ ಧನ್ಯತೆ ಪಡೆಯುವುದು. ಇತಿ ಉಕ್ತ್ವಾ ಮಮ ಭಾಷಣಂ ಸಮಾಪ್ತಂ ಕರೋಮಿ. ಹೀಗೆ ಹೇಳುವ ಮೂಲಕ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಜಯತು ಸಂಸ್ಕೃತ ಜಯತು ಭಾರತ.